under minute every day 7 PM. Today topic atmosphere layers. ವಾಯುಗುಣದ ಸ್ತರಗಳು ಅಂತಕ್ಕಂತ ಒಂದು ಟಾಪಿಕ್ ಅನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ನಾನು ಎಸ್ ಎಸ್ ಸಾರಂಗಮಠ, ತಮಗೆಲ್ಲ ಗೊತ್ತಿರುವ ಹಾಗೆ ಇಂದು ನೇರವಾಗಿ ನಾನು ವಾಯುಗುಣದ ಸ್ತರಗಳಿಗೆ ಬರ್ತಾ ಇದ್ದೀನಿ. ವಾಯುಗುಣದ ಸ್ತರಗಳಲ್ಲಿ 5 ಸ್ತರಗಳನ್ನು ನೋಡ್ತೀವಿ. ಪರಿವರ್ತನಾ ಮಂಡಲ, ಅದನ್ನೇ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಈ ಪರಿವರ್ತನಾ ಮಂಡಲ 0 to 8 kilometers ವರೆಗೆ ಹರಡಿದ್ರೆ ಸಮಭಾಜಕ ವೃತ್ತದ ಬಳಿ ಇದು 18 kilometers ವರೆಗೆ ಹರಡಿಕೊಂಡಿರ್ತಕ್ಕಂಥದ್ದು. ಇದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ವಾಯುಗುಣದ ಜನಕ ಅಂತ ಕರಿತೀವಿ. ಯಾಕಂದ್ರೆ ಮೋಡ, ಮಳೆ, ಉಷ್ಣಾಂಶ, ಒತ್ತಡ, ಮಾರುತಗಳು ಕಂಡು ಬರ್ತಕ್ಕಂಥ ವಲಯ ಯಾವುದಂದ್ರೆ ಪರಿವರ್ತನಾ ಮಂಡಲ, ಅದನ್ನೇ ನಾವು ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಇನ್ನ ಸಮೋಷ್ಣ ಮಂಡಲ, ಇದನ್ನ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಇದು ಪರಿವರ್ತನಾ ಮಂಡಲದ ನಂತರದಲ್ಲಿ ಬರ್ತಕ್ಕಂಥ ಒಂದು ವಲಯವಾಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಜಟ್ಟಿಮಾನಗಳು ಹರಡಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಒಂದು ವಲಯ ಅಂತ ಸಮೋಷ್ಣ ವಲಯವನ್ನ ಕರಿತೀವಿ. ಈ ಸಮೋಷ್ಣ ಮಂಡಲದಲ್ಲಿ ಏನಿದೆಪ್ಪ ಅಂದ್ರೆ ಓಜೋನ್ ಪದರ ಇರ್ತಕ್ಕಂಥದ್ದು. ಇನ್ನು ಮುಂದೆ ಬರ್ತಕ್ಕಂಥದ್ದು ಮಧ್ಯಂತರ ಮಂಡಲ, ಇದನ್ನ ಮಿಸೋಸ್ಫಿಯರ್ ಅಂತ ಕರಿತೀವಿ. ಇದು 80 kilometers ವರೆಗೆ ಹರಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಎತ್ತರಕ್ಕೆ ಹೋದಂತೆ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಇದು ಅತ್ಯಂತ ಶೀತ ವಲಯ ಆಗಿರ್ತಕ್ಕಂಥದ್ದು. ಇನ್ನ ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ಅತಿಯಾದಂತ ಉಷ್ಣಾಂಶದಿಂದಾಗಿ ಇಲ್ಲಿರ್ತಕ್ಕಂತಹ ಅನಿಲಗಳು ಅಣುಗಳಾಗಿ ಪರಿವರ್ತನೆ ಹೊಂದಿರುವುದರಿಂದ ಈ ವಲಯವನ್ನ ಅಯಾನು ಮಂಡಲ ಅಂತ ಕರಿತೀವಿ. ಹಾಗೆಯೇ ರೇಡಿಯೋ ತರಂಗಗಳನ್ನ ಪುನಃ ಭೂಮಿಗೆ ಪ್ರತಿಫಲಿಸುವುದರಿಂದ ಇದನ್ನ ನಾವು ರೇಡಿಯೋ ವಲಯ ಅಂತಲೂ ಕೂಡ ಕರಿತೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಬಾಹ್ಯ ಮಂಡಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಸ್ಪೇಸ್ ಆಗಿರ್ಬೋದು, ರಾಕೆಟ್ಗಳಾಗ್ಲಿ ಈ ವಲಯದಲ್ಲಿ ಕಾಣ್ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಾಯುಗೋಳ ಅಂದ್ರೆ ನಮ್ಮ ಸುತ್ತಮುತ್ತ ಸುತ್ತುವರೆದಿರ್ತಕ್ಕಂತಹ ಅನಿಲಗಳ, ಧೂಳಿನ ಕಣಗಳ ಮತ್ತು ನೀರಾವಿಯ ಒಂದು ತೆಳುವಾದ ಪದರವನ್ನ ವಾಯುಗೋಳ ಅಂತ ಕರಿತೀವಿ. ಇದು 1000 kilometers ದಪ್ಪ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಮುಖ್ಯವಾಗಿ ಸಮಷ್ಟ ಮಂಡಲದಲ್ಲಿ ಓಜೋನ್ ಪದರ ಏನ್ ಮಾಡುತ್ತಪ್ಪ ಅಂದ್ರೆ ನಮಗೆ ರಕ್ಷಾತಿ ಅಂದ್ರೆ ನೆರಳಾತೀತ ಸೂರ್ಯನ ನೆರಳಾತೀತ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ 7 ಗಂಟೆಗೆ 1 ನಿಮಿಷಕ್ಕೆ ಬರ್ತಕ್ಕಂಥ 1 minute ವಂಡರ್ಮೆಂಟ್ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ.